Dear students, ನಾವೀಗ ಭಾಗ ಎರಡು ಕಾವ್ಯಪೂರ್ವ ಭಾಗ ಆಧುನಿಕ ಕಾವ್ಯಪೂರ್ವ ಭಾಗವನ್ನು ನೋಡಿದ್ವಿ. ಈಗ ಭಾಗ ಮೂರು ಕಾವ್ಯ ಭಾಗ ಆಧುನಿಕ ಕಾವ್ಯ ಭಾಗವನ್ನು ನೋಡೋಣ. ಇದರಲ್ಲಿ ಮೊದಲು ಮಂಕುತಿಮ್ಮನ ಕಗ್ಗ ಬರ್ತದೆ. ಆನಂತರ ದರಾ ಬೇಂದ್ರೆಯವರ ಕುರುಡು ಕಾಂಚನ, ಹೊಸಬಾಳಿನ ಗೀತೆ, ಕುವೆಂಪುನವರ ಹೊಸಬಾಳಿನ ಗೀತೆ, ಕೆಎಸ್ ನರಸಿಂಹಸ್ವಾಮಿಯವರ ಹೆಂಡತಿಯ ಕಾಗದ, ಮಬ್ಬಿನಿಂದ ಮಬ್ಬಿಗೆ ಜಿ ಎಸ್ ವಿರುದ್ರಪ್ಪನವರು ಬರೆದಂಥ ಮಬ್ಬಿನಿಂದ ಮಬ್ಬಿಗೆ, ಚಂದ್ರಶೇಖರ್ ಕಂಬಾರರ ಆ ಮರ ಈ ಮರ. ಹೀಗೆ ಚೋಮನ ಮಕ್ಕಳ ಹಾಡು, ಸಿದ್ದಲಿಂಗಯ್ಯನವರು ಬರೆದಂಥದ್ದು ಚೋಮನ ಮಕ್ಕಳ ಹಾಡು. ಇಲ್ಲಿವರೆಗೂ ಈ ಭಾಗ ಮೂರರಲ್ಲಿ ನಾವು ಈ ಕಾವ್ಯಗಳನ್ನು ನೋಡ್ಬೋದು. ಅದರಲ್ಲಿ ಮೊದಲಿಗೆ ನಾವು ಡಿ ವಿ ಜಿ ಅವರ ಕಾವ್ಯವನ್ನು ನೋಡೋಣ. ಡಿ ವಿ ಜಿ ಅವರು ಮಂಕುತಿಮ್ಮ ಕಗ್ಗದಿಂದ ತುಂಬ ಪ್ರಸಿದ್ಧಿಗೆ ಬಂದವರು. ಅವರು ಇಂಗ್ಲೀಷ್ ಸಾಹಿತ್ಯ, ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಗಳನ್ನು ಸಹ ಅಭ್ಯಾಸ ಮಾಡಿದವರು. ಇಂಗ್ಲೀಷ್ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಕಾವ್ಯಗಳನ್ನು, ಕೃತಿಗಳನ್ನು, ಲೇಖನಗಳನ್ನು ರಚಿಸಿದವರು. ಡಿ ವಿ ಜಿ ಅವರು ಎಷ್ಟು ಸರಳ ಮತ್ತು ಸ್ವಾಭಿಮಾನದ ಜೀವಿಯಾಗಿದ್ದರು ಅಂತಂದರೆ, ಅವರು ಹುಟ್ಟಿದ್ದು ಮೂಲ ತಮಿಳುನಾಡು. ನಂತರ ಅವರು ಮುಳಬಾಗಿಲು ತಾಲೂಕಿನಲ್ಲಿ ಬಂದು ನೆಲೆಸ್ತಾರೆ. ನಂತರ ಅಲ್ಲಿಯೇ ಕೋಲಾರದ ಸೋಡಾ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಂತರ ಆವಾಗವಾಗ ಸಾಹಿತ್ಯಗಳನ್ನು ರಚಿಸುವಂಥ ಅಭ್ಯಾಸವನ್ನು ಇಟ್ಕೋತಾರೆ. ಅಲ್ಲಿಂದ ಹುಬ್ಬಳ್ಳಿಗೆ ಒಂದು ಪತ್ರಿಕೆಯಲ್ಲಿ ವರದಿಗಾರರಾಗಿ ಕೆಲಸಕ್ಕೆ ಸೇರಿಕೊಂಡು ಅದರಲ್ಲಿ ಬರತಕ್ಕಂಥ ಸಂಬಳದಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇವರು ಸಾಮಾಜಿಕ ವಲಯದಲ್ಲಿ ಯಾರೇ ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನು ಕೊಟ್ಟರೆ ಅವರು ಆ ಸನ್ಮಾನ ಮಾಡಿದಕ್ಕಂಥ ಫಲಗಳನ್ನು ಅಥವಾ ಈ ಪುರಸ್ಕಾರಗಳಲ್ಲಿ ಚೆಕ್ಕುಗಳನ್ನು, ದುಡ್ಡುಗಳನ್ನು, ಹಣಗಳನ್ನು ಯಾರಾದರೂ ನೀಡಿದರೆ ಮನೆಯಾಗೆ ಬರೋಕ್ಕೆ ಮುಂಚೆನೇ ಅದನ್ನು ಸಮಾಜ ಸೇವೆಗಂತಂದು ಹೇಳಿ ಕೊಟ್ಟು ಬಂದುಬಿಡ್ತಾ ಇದ್ದರು. ಅವರು ಕೇಂದ್ರ ಸಾಹಿತ್ಯ ಸನ್ಮಾನ ಮಾಡಿದಾಗ ಅವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಟ್ಟಿದ್ದರು. ಅದನ್ನು ಮನೆಗೆ ಬರೋದಕ್ಕಿಂತ ಮುಂಚೆನೇ ಸಮಾಜದ ಸೇವೆಗಾಗಿ ಕೊಟ್ಬಿಟ್ರು. ನಂತರ ಬಂದು ನೋಡಿದಾಗ ಅವರಿಗೆ ಕಾಪಿ ಮಾಡಿಕೊಡಲು ಅವ್ರ ಸಂಬಂಧಿಕರಿಗೆ ಬಂದಾಗ, ಅವ್ರಿಗೆ ವಿಶೇಷ ತಿಳ್ಸೋಕೆ ಬಂದಾಗ ಕಾಪಿ ಮಾಡಿಕೊಡಲು ಸಹ ಅವ್ರಿಗೆ ದುಡ್ಡು ಇರಲಿಲ್ಲ. ನಂತರ ಅಲ್ಲಿಯೇ ಅವರ ಸೆಟ್ರ್ ಅಂಗಡಿಗೆ ಹೋಗಿ ಸಾಲ ಮಾಡಿ ಅವರು ತಂದು ಜೀವನ ನಡೆಸ್ತಾರೆ. ಅಷ್ಟು ಸ್ವಾಭಿಮಾನಿ ಆದಂಥ, ಸಮಾಜ ಸೇವೆ ಮಾಡಿದಂಥ ಜೀವಿ. ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಏನೇ ಗಳಿಸಿದರೂ ಕೂಡ ಅದನ್ನು ಸಮಾಜಕ್ಕೇ ಸಮರ್ಪಣೆ ಮಾಡತಕ್ಕಂಥ ವ್ಯಕ್ತಿ ನಮ್ಮ ಡಿ ವಿ ಜಿ ಅವರು. ಇನ್ನೊಂದು ನಿದರ್ಶನಗಳನ್ನು ಹೇಳ್ತೀನಿ. ಅವರು ಯಾರದೋ ಒಂದು ಸಮಾರಂಭಕ್ಕೆ ಹೋಗಬೇಕಾಗಿರ್ತದೆ, ಇವರಿಗೆ ಆಮಂತ್ರಣವನ್ನು ಮಾಡಿಕೊಟ್ಟಿರ್ತಾರೆ. ಆವಾಗ ಇವ್ರಿಗೆ ಯಾವುದೋ ಒಂದು ಕೆಲಸ ಇರೋ ಟೈಮಲ್ಲಿ ಇವ್ರು ಏನು ಮಾಡ್ತಾರೆ, ಇವರ ಪತ್ನಿ ಆದಂಥ ಭಾಗೀರಥಮ್ಮನವ್ರು ಹೇಳ್ತಾರೆ, ನೀವು ಸಮಾರಂಭಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಆದರೆ ಅವತ್ತು
ಭಾಗ್ಯವತಿ ಅಮ್ಮನವರು ಸಮಾರಂಭಕ್ಕೆ ಹೋಗಿ ಬಂದಿರಂಗಿಲ್ಲ, ಅದು ಇವ್ರಿಗೆ ಗೊತ್ತಾಗ್ತದೆ, ಕೋಪ ಬರ್ತದೆ. ಬಂದು ಕೇಳ್ತಾರೆ ಇವರು ಯಾಕೆ ಸಮಾರಂಭಕ್ಕೆ ಹೋಗಿಲ್ಲ ಅಂತೇಳಿ. ಆವಾಗ ಭಾಗೀರಥಿ ಅಮ್ಮನವ್ರು ಹೇಳ್ತಾರೆ, ನನ್ನ ಹತ್ರ ಇರೋ ಎರಡೇ ಸೀರೆ, ಒಂದು ಅದನ್ನು ಈಗ ಉಟ್ಕೊಂಡಿದ್ದೀನಿ, ಇನ್ನೊಂದು ಮಹಡಿ ಮೇಲೆ ಒಣಗಿ ಹಾಕಿದ್ದೀನಿ. ಇವೆರಡು ಬಿಟ್ಟರೆ ನನಗಡೆ ಸೀರೆ ಇಲ್ಲ. ನಾನೇನಾದರೂ ಅಲ್ಲಿ ಹೋದರೆ, ಈ ಇಂಥ ಸೀರೆ ಮೇಲೆ ನಾನು ಏನಾದರೂ ಹೋದರೆ ಅಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಅಥವಾ ನಿಮ್ಮ ಗೌರವಕ್ಕೆ ಧಕ್ಕೆ ಬರುತ್ತದೆ. ಆದ್ದರಿಂದ ನಾನು ನಿಮ್ಮ ಸ್ವಾಭಿಮಾನವನ್ನು ಅಥವಾ ನಿಮ್ಮ ಗೌರವಕ್ಕೆ ಧಕ್ಕೆ ತರೋಕ್ಕೆ ಇಷ್ಟಪಡಲಿಲ್ಲ, ಅದಕ್ಕೆ ನಾನು ಹೋಗಲಿಲ್ಲ ಅಂತ ಅವರು ಹೇಳ್ತಾರೆ. ಆವಾಗ ಡಿ ವಿ ಜಿಯವರ ಕಣ್ಣಲ್ಲಿ ನಾನು ಕೂಡ ಸ್ವಾಭಿಮಾನ ನಿಮ್ಮಂಗೆ ಸ್ವಾಭಿಮಾನಿಯಾಗಿ ಬದುಕುವಂಥ ವ್ಯಕ್ತಿ, ನಿಮ್ಮ ಗೌರವಕ್ಕೆ ಆಗಲಿ ಗೌರವಕ್ಕೆ ಧಕ್ಕೆ ತರೋಂಥ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಆವಾಗ ಡಿ ವಿ ಜಿಯವರಿಗೆ ಕಣ್ಣಿನಲ್ಲಿ ನೀರು ಬರ್ತದೆ. ಇಷ್ಟು ಸರಳ ಮತ್ತು ಸ್ವಾಭಿಮಾನಿಯಾದಂಥ ಜೀವನವನ್ನು ನಡೆಸ್ತಾರೆ. ಇವರೇನೋ ಪ್ರಶಸ್ತಿಗಳು ಗೌರವಗಳು ಏನೋ ಸಿಕ್ಕರೂ ಕೂಡ ಅದನ್ನು ಆಗಿಂದಾಗನೇ ಸಮಾಜಕ್ಕೆ ಅರ್ಪಿಸೋಕ್ಕಂಥ ಕೆಲಸನ ಮಾಡ್ತಾರೆ. ಲಾಸ್ಟ್ ಕೊನೆ ಸಾಯೋ ಕಾಲದಲ್ಲಿ ಡಿ ವಿ ಜಿಯವರ ಟ್ರಂಕಲ್ಲಿ ನೋಡಿದರೆ ಕೇವಲ 25,000 ಚೆಕ್ಕುಗಳು ಮಾತ್ರ ಸಿಗ್ತವೆ, ಮತ್ತೇನೂ ಸಿಗೋದಿಲ್ಲ. ಅಷ್ಟು ಸರಳವಾದಂಥ ಜೀವನವನ್ನು ಕಂಡವರು ಇವರು. ಸಮಾಜಕ್ಕೆ ಸಾಹಿತ್ಯದ ಮುಖಾಂತರ ಸಾಕಷ್ಟು ಕೆಲಸಗಳನ್ನು ಮಾಡಿದವಂತು ಮತ್ತು ಸಾಕಷ್ಟು ಸೇವೆಯನ್ನು ಸಲ್ಲಿಸಿದವರು ಗುಂಡಪ್ಪನವರು. ಇವರು ಮಂಕುತಿಮ್ಮ ಕಗ್ಗ ಎಂಬ ಕೃತಿಯಿಂದ ಪ್ರಸಿದ್ಧರಾದರು. ಮಂಕುತಿಮ್ಮ ಕಗ್ಗ ಇದು ಡಿ ವಿ ಜಿಯವರನ್ನು ಹೇಗೆ ಪರಿಚಯ ಮಾಡಿಕೊಡ್ತು ಅಂತಂದರೆ, ಆಧುನಿಕ ಸರ್ವಜ್ಞ, ಆಧುನಿಕ ಸರ್ವಜ್ಞ ಅನ್ನೋ ಹೆಸರನ್ನು ಇವರಿಗೆ ತಂದುಕೊಡ್ತು. ಸಾಕಷ್ಟು ಹೆಸರುಗಳನ್ನು ಮಾಡಿದರು. ಮಡಿಕೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ಅದರ ಅಧ್ಯಕ್ಷತೆ ಸಹ ಇವರು ವಹಿಸಿಕೊಂಡಿದ್ದರು. ಇವರೊಂದು ಫೇಮಸ್ ಕೋಟ್ ಏನಪ್ಪ ಅಂತಂದರೆ, ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ. ನಾವು ಇಂಥ ಸ್ಲೋಗನ್ಗಳನ್ನು ಸಾಕಷ್ಟು ಬಳಸಿದ್ದಾರೆ ಮಂಕುತಿಮ್ಮ ಕಗ್ಗದಲ್ಲಿ. ಮಂಕುತಿಮ್ಮ ಕಗ್ಗ ಇದೇನಿದೆಲ್ಲ ಒಂದು ಉತ್ತಮವಾದಂಥ ಹೆಸರನ್ನು, ಹೌದು ಒಳ್ಳೆಯ ಹೆಸರನ್ನು ಇದು ಜನ ಅಷ್ಟು ಸಾಕಷ್ಟು ಜನಪ್ರತಿಯನ್ನು ಪಡೆದುಕೊಂಡಂಥ ಕೃತಿ ಮಂಕುತಿಮ್ಮ ಕಗ್ಗ. ಈ ಮಂಕುತಿಮ್ಮ ಕಗ್ಗದ ಒಂದು ಐದು ಭಾಗಗಳನ್ನು ಇಲ್ಲಿ ನಮಗೆ ಅಧ್ಯಯನ ಕೊಟ್ಟಿದ್ದಾರೆ, ಅವನ್ನ ನಾವು ನೋಡೋಣ. ಈಗ ಕವಿ ಪರಿಚಯನ ನಾವೀಗ ನೋಡಿದ್ವಿ. ಎರಡು ಪ್ರಸಿದ್ಧವಾದಂಥ ಇವರು, ಸಂಕ್ಷಿಪ್ತ ನಮ್ಮಿಂದ ಪ್ರಸಿದ್ಧರಾದವರು ಡಿ ವಿ ಜಿ ಅಂಥೇಳಿ. ಕೋಲಾರ ಜಿಲ್ಲೆಯ ಮೂಲಕ ಗ್ರಾಮಾಂತರ ಪ್ರದೇಶದಲ್ಲಿ ಜನಿಸಿದರು ಮತ್ತು ಅಲ್ಲೇ ಹುಟ್ಟಿದರು. ಕವಿ, ಲೇಖಕರು, ಪತ್ರಕಾರರು, ಸಂಘಟಕರಾಗಿ ಕನ್ನಡ ನಾಡಿನ ದಾರ್ಶನಿಕರು ಇವರು. 10 ಕೃತಿಗಳನ್ನು ರಚಿಸಿದರು, ಅದರಲ್ಲಿ ಕಾವ್ಯ, ನಾಟಕ, ವಿಮರ್ಶೆ, ಪ್ರಬಂಧ, ವ್ಯಕ್ತಿ ಚಿತ್ರ, ಜೀವನ ಚಿತ್ರ, ತತ್ವಚಿಂತನೆ, ಆಧ್ಯಾತ್ಮ ಮುಂತಾದ ಕ್ಷೇತ್ರಗಳಲ್ಲಿ ಇವರು ಕೃಷಿ ಮಾಡಿರ್ತಕ್ಕಂಥ ವ್ಯಕ್ತಿ. ವಸಂತ ಕುಸುಮಾಂಜಲಿ, ನಿವೇದನೆ, ಉಮರನ ವಸಗೆ, ಕೇತಕಿಮನ, ಮಂಕುತಿಮ್ಮನ ಕಗ್ಗ ಇವರ ಸುಪ್ರಸಿದ್ಧವಾದಂಥ ಕಾವ್ಯ ಸಂಗ್ರಹಗಳು ಕನ್ನಡ ಸಾಹಿತ್ಯದ ಘನತೆಯನ್ನು ಹೆಚ್ಚಿಸುವಲ್ಲಿ ಇವರ ಪಾತ್ರ ಪ್ರಮುಖವಾದದ್ದು. ಕೇಂದ್ರ ಸರ್ಕಾರದಿಂದ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಡಿ ವಿ ಜಿಯವರ ಸಾಹಿತ್ಯ ಇಂದಿಗೂ ಕೂಡ ನಮಗೆ ಮನೆ ಮಾತಾಗಿದೆ. ಪ್ರತಿಯೊಬ್ಬರಿಗೂ ನಾವು ಡಿ ವಿ ಜಿಯವರ ಸಾಹಿತ್ಯವನ್ನು ನೋಡ್ಬೋದು. ಇವತ್ತಿನ ಜಗತ್ತೇ ಪ್ರಸ್ತುತದಲ್ಲಿ ಕೂಡ ಇವರು ಜನಪ್ರಿಯ ಕವಿ. ಇದು ಕವಿ ಮತ್ತು ಕವಿತೆಯ ಪರಿಚಯ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕವಿತೆಯನ್ನು ನೋಡೋಣ. ಧನ್ಯವಾದಗಳು.